ಸರ್ ಎಂ ವಿಶ್ವೇಶ್ವರಯ್ಯ ಅವರ ದಿನಾಚರಣೆ ಅಥವಾ ಎಂಜಿನಿಯರಿಂಗ್ ದಿನಾಚರಣೆಯನ್ನ ಎಚ್ ಕೆ ಪಾಟೀಲ್ ರವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಸಚಿವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಂಜಿನಿಯರ್ಗಳ ಕುರಿತು ಮಾತುಗಳನ್ನು ಆಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಕಾರ್ಯಕ್ರಮ ಆಯೋಜನೆ ಆಗಿತ್ತು, ಯಾವ ರೀತಿ ಜನ ಅಲ್ಲಿ ನೆರೆದಿದ್ರು ಅನ್ನೋದನ್ನ ನೋಡೋಣ. Though you are building the world, the others are no less than you. But they can only do after you build it. Snehitre, Vishweshwarayya ಜನ್ಮದಿನವನ್ನು ಇಷ್ಟು ವಿಜೃಂಭಣೆಯಿಂದ ಅಭಿಮಾನದಿಂದ ಗೌರವ ಆದರಗಳಿಂದ ಆಚರಣೆ ಮಾಡುವ ಈ ದಿವಸ ವಿಶ್ವೇಶ್ವರಯ್ಯನವರ ಬದುಕು ಹಾಗೂ ಅವರ ಕೆಲಸ ಇವುಗಳ ಮೂಲಕ ತಾವು ಪ್ರೇರಣೆ ಸ್ಫೂರ್ತಿಯನ್ನು ಪಡಿಬೇಕಾಗಿದೆ. ಬಸವಣ್ಣವರು ನಮ್ಗೆ ಕಾಯಕವೇ ಕೈಲಾಸ ಅಂದರು, ಅದನ್ನು ಕೇಳಿಸ್ಕೊಂಡು ಬಟ್ ವರ್ಕ್ ಇಸ್ ವರ್ಷಿಪ್ ಅಂತೇಳಿ ಜೀವನದುದ್ದಕ್ಕೂ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದವರು ವಿಶ್ವೇಶ್ವರಯ್ಯನವರು. ಒಬ್ಬ ಅಭಿಯಂತ ಚಿಂತನೆ ಮಾಡುವಾಗಿದ್ದಾರೆ, ಚಿಂತೆ ಮಾಡುವಾಗ ಚಿಂತನೆ ಮಾಡ ಏನೆಲ್ಲ ಮಾಡ್ಬೋದು. ವಾಟ್ ಐ ಕ್ಯಾನ್ ಡೂ, ಐ ಆಮ್ ಜಸ್ಟ್ ಎ ಸಿವಿಲ್ ಇಂಜಿನಿಯರ್. ನಾನು ಗಿಲಾಯ್ ಮಾಡಿಸ್ಬೋದ್ರಿ, ಏನ್ ಆಯ್ದಕ್ಕೆ ಚಂದ ಮಾಡಕ್ಕೆ ನಾನು ಆರ್ಕಿಟೆಕ್ಟ್. ಇವೆಲ್ಲ ಮಾತುಗಳನ್ನು ಹೇಳ್ತಿರ್ತೀವಲ್ಲ, ವಿಶ್ವೇಶ್ವರಯ್ಯನವರು ಒಬ್ಬ ಅಭಿಯಂತರಾಗಿ ರೈತರ ಬಗ್ಗೆ ಆಲೋಚನೆ ಮಾಡಿದರು. ಹೌ ಐ ಕ್ಯಾನ್ ಇಂಪ್ರೂವ್ ದ ಸ್ಟ್ಯಾಂಡರ್ಡ್ ಆಫ್ ಲೈಫ್ ದ ಫಾರ್ಮರ್, ರೈತರ ಬದುಕನ್ನು ಹೇಗೆ ಬದಲಾಯಿಸ್ಬೋದು. ನಾನು ಕೃಷ್ಣದಾಸ್ ಸಾಗರ್ ಅದಕ್ಕೆ ಸಾಕ್ಷಿಯಾಗಿ ನಿಂತು ಆ ಭಾಗದ ಜನರ ಬದುಕನ್ನೇ ಬದಲಾಯಿಸಿದರು. ನಂತರ ಶರಾವತಿಯಲ್ಲಿ ಬೀಳುವ ನೀರನ್ನು ನೋಡಿದ್ರು, ಎಲೆಕ್ಟ್ರಿಸಿಟಿ ಜನರೇಷನ್ ಮೂಲಕ ಜನರ ಬದುಕು ಹ್ಯಾಕ್ ನಾನು ಬದಲಾಯಿಸ್ಬೋದು ಆಲೋಚನೆ ಮಾಡಿದ್ರು. ಇವನ್ ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್, ವಿ ಕನ್ಸ್ಟ್ರೂ ದಟ್ ಈಸ್ ಎ ಸಿವಿಲ್ ಇಂಜಿನಿಯರ್. ಅವಾಗ ಇಷ್ಟು ಬಾಗಿದ್ರೆ ಇಲ್ಲೆಲ್ಲ ಕಾಣ ಎಲ್ಲ ಸಿವಿಲ್ ಅವರ, ಎಲೆಕ್ಟ್ರಿಕಲ್ ಅವರ, ಮೆಕ್ಯಾನಿಕಲ್ ಅವರ, ಕಂಪ್ಯೂಟರ್ ಅಂತೂ ಇದ್ದಿದ್ದೇ ಇಲ್ಲ. ಬಟ್ ಈ ಸಾಲ್ ಅಟ್ ಫಾಲ್ ಆಫ್ ವಾಟರ್ ಥಾನ್ ಆಫ್ ಲಾಸ್ ಆಫ್ ಎನರ್ಜಿ, ಈ ಕನ್ವರ್ಟೆಡ್ ದಟ್ ಎನರ್ಜಿ ಟು ಪವರ್ ಆ್ಯಂಡ್ ಈ ಹೆಲ್ಪ್ ಟು ಅಪ್ಲಿಫ್ಟ್ ದ ಪೀಪಲ್ ಫ್ರಮ್ ಬಾಟಮ್ ಟು ದ ಲೆವೆಲ್ ವಾಟ್ ವಿ ಹ್ಯಾವ್ ಕಮ್ ಟು ನೌ.